ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಒಂದು ಹೊಸ ಫಾರ್ಮುಲಾ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದು ಆರ್ಥಿಕ ಬದುಕಿನಲ್ಲಿ ರೂಲ್ ನಂಬರ್ 72 ಅಂತಾರೆ. 72 ಅನ್ನೋದು ಹೇಗೆ ಅಂದರೆ, ನೀವೊಂದು ದುಡ್ಡನ್ನು ಹೇಗೆ ಉಳಿಸ್ತೀರಿ, ಅದರ ಬಡ್ಡಿ ಲೆಕ್ಕಾಚಾರ ಹೇಗೆ ಅನ್ನೋದನ್ನು ಹೇಳ್ಕೊಡುವಂಥದ್ದು. 72 ಈಸ್ ಅ ಫಿಗರ್, ಅದೊಂದು ಸಂಖ್ಯೆ. ಹೇಗೆ ಅಂದರೆ, ನಿಮ್ಮ ಹಣ ಡಬಲ್ ಆಗಬೇಕು ಅಂದರೆ, ನೀವು 10,000 ರೂಪಾಯಿ ದುಡ್ಡನ್ನು 20,000 ಮಾಡಬೇಕು ಅಂದರೆ, 20,000 ರೂಪಾಯಿ ಎಷ್ಟು ತಿಂಗಳಲ್ಲಿ ವೃದ್ಧಿ ಆಗುತ್ತೆ ಅನ್ನೋದನ್ನು ನೋಡಬೇಕು ಅಂದರೆ ರೂಲ್ ನಂಬರ್ 72 ನೀವು ಅಪ್ಲೈ ಮಾಡಬೇಕಾಗತ್ತೆ. ನಿಮ್ಮ ದುಡ್ಡು 4 ವರ್ಷದಲ್ಲಿ ಡಬಲ್ ಆಗಬೇಕು ಅಂದರೆ ನೀವು 18% ಬಡ್ಡಿಗೆ ಮೊರೆ ಹೋಗಬೇಕು. 18 × 4 = 72. ನಿಮ್ಮ ದುಡ್ಡು 6 ವರ್ಷಕ್ಕೆ ಡಬಲ್ ಆಗಬೇಕು ಅಂದರೆ 12% ನಿಮಗೆ ಬಡ್ಡಿ ಬರ್ತಾ ಇರಬೇಕು, ಅಂದರೆ 12 × 6 = 72. ನಿಮ್ಮ ದುಡ್ಡು 8 ವರ್ಷದಲ್ಲಿ ಡಬಲ್ ಆಗಬೇಕು ಅಂದರೆ 9% ಬಡ್ಡಿ ನಿಮಗೆ ಸಿಗ್ತಾ ಇರಬೇಕು. ನೀವು ದುಡ್ಡನ್ನು ಡಬಲ್ ಮಾಡೋದು ಹೇಗೆ ಅನ್ನೋದಕ್ಕಿಂತ, ದುಡ್ಡು ಯಾವ ಸಂದರ್ಭದಲ್ಲಿ ಡಬಲ್ ಆಗುತ್ತೆ, ಎಷ್ಟು ಅವಧಿಯಲ್ಲಿ ಡಬಲ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಮಾಡಬೇಕು ಅಂದರೆ ರೂಲ್ ನಂಬರ್ 72 ನೀವು ಅಪ್ಲೈ ಮಾಡಬೇಕು. ಯೂಶ್ವಲಿ ಬ್ಯಾಂಕಲ್ಲಿ ಏನಾಗುತ್ತೆ, 7%-9%ವರೆಗೂ ಬಡ್ಡಿ ಲಭ್ಯ ಆಗುತ್ತೆ. ಹಾಗೆ ಬಡ್ಡಿ ಲಭ್ಯ ಆದದ್ದು ನಮಗೆ 8 ವರ್ಷದವರೆಗೂ ಡಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಹಣವನ್ನು ತೊಡಗಿಸಿಕೊಳ್ಳುವಾಗ ಲಾಂಗ್ ಟರ್ಮ್ ಪ್ಲಾನಿಂಗ್ ಹಾಗೂ ಶಾರ್ಟ್ ಟರ್ಮ್ ಪ್ಲಾನಿಂಗ್ ಅನ್ನುವಂಥ ಲೆಕ್ಕಾಚಾರ, ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಹಾಗೆ ಲೆಕ್ಕ ಮಾಡಿದಾಗ ನಿಮಗೆ ಶಾರ್ಟ್ ಟರ್ಮ್ ಪ್ಲಾನಿಂಗಿಗೆ 8 ವರ್ಷದ ಅವಧಿಯಲ್ಲಿ ಡಬಲ್ ಆಗಲಿಕ್ಕೆ ಬ್ಯಾಂಕಿನಲ್ಲಿ ಮಾತ್ರ ಸಾಧ್ಯ, ಬೇರೆ ಎಲ್ಲಿಯೂ ಆ ಮೊತ್ತದಲ್ಲಿ ನಿಮಗೆ ಡಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.